ಕೊಡ್ತಾ ಇದ್ದೇವೆ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರಿಗೂ ನೀರಿನ ವ್ಯವಸ್ಥೆ ಇದೆ ಎಲ್ಲರಿಗೂ ಕೂಡ ನೀರಿನ ವ್ಯವಸ್ಥೆ ಇದೆ ಎಲ್ಲರಿಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಲ್ಲರೂ ಕೂಡ ಅದನ್ನು ಪಡೆದು ಸಹಕರಿಸಬೇಕು ಮೋದಿಜಿಯವರಿಗೆ ಭಾರತ್ ಮಾತಾ ಕೀ ನೀವು ಆರ್ಗ ಜ್ಞಾನೇಂದ್ರವರನ್ನ ಶಾಸಕರಾಗಿ ಕಳಿಸ್ತಾ ಇಲ್ಲ ಸಚಿವರಾಗಿ ಕಳಿಸ್ತಾ ಇದ್ದೀರಾ ಮುಂದಿನ ಸಚಿವರಾಗಿ ಸಾಮಾನ್ಯ ವಿಷಯ ಅಲ್ಲ ಒಬ್ಬ ಗೃಹ ಸಚಿವರಾಗಿ ಈ ರಾಜ್ಯದ ಜನರ ಸೇವೆಯನ್ನು ಮಾಡುವಂತ ಸೌಭಾಗ್ಯ ಅವರಿಗೆ ಸಿಕ್ಕಿತ್ತು ಇಂತ ಆರ್ಗ ಜ್ಞಾನೇಂದ್ರ ಇಲ್ಲಿ ಸ್ಪರ್ಧೆ ಮಾಡಿರೋದರಿಂದ ಸುಮಾರು 30-35 ಸಾವಿರಕ್ಕೂ ಹೆಚ್ಚಿನ ಅಂತರದಲ್ಲಿ ಅವರನ್ನು ಆಯ್ಕೆ ಮಾಡಿ ಕಳಿಸ್ಕೊಟ್ಟು ನಿಮ್ಮ ಸೇವೆ ಮಾಡೋಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ ನಮ್ಮ ಹಿರಿಯರಾದಂಥ ನಾಗರಾಜ ಶೆಟ್ಟರು ಸ್ವಾಮಿರಾಯರು ಉಳಿದೆಲ್ಲ ಮುಖಂಡರುಗಳು ಇಲ್ಲಿದ್ದಾರೆ ಎಲ್ರಿಗೂ ಅಭಿನಂದನೆಯನ್ನು ಸಲ್ಲಿಸಿ ಇದು ಮಾತನಾಡೋ ಸಮಯ ಅಲ್ಲ ಇನ್ನು 2-3 ದಿವಸ ಮನೆಮನೆಗೆ ಹೋಗಿ ಮತದಾರನ ಭೇಟಿ ಮಾಡಿ ಇನ್ನು ಮುಂದೆ ಆರ್ಗ ಜ್ಞಾನೇಂದ್ರ ವಿರುದ್ಧ ಬೇರೆಯವರು ಸ್ಪರ್ಧೆ ಮಾಡೋಕ್ಕೆ ಯಾವುದೇ ಧೈರ್ಯ ಬರಬಾರದು ಆ ರೀತಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ಈ ಉರಿ ಬಿಸಿಲಿನಲ್ಲೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತ ನಮ್ಮೆಲ್ಲ ಬಂಧುಗಳಿಗೆ ಅಣ್ಣ ತಮ್ಮಂದಿರಿಗೆ ತಾಯಿಂದಿರಿಗೆ ಮಾಧ್ಯಮದ ಸ್ನೇಹಿತರಿಗೆ ಒಂದನೇ ಅಭಿನಂದನೆ ಸಲ್ಲಿಸಿ ಈಗ ಆರ್ಗ ಜ್ಞಾನೇಂದ್ರ ಅವರು ನಿಮ್ಮನ್ನು ಕುರಿತು ಮಾತಾಡ್ತಾರೆ ಸೇರಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಬಂಧುಗಳೇ ಅಕ್ಕ ತಂಗಿಯರೇ ಹೆಚ್ಚು ಮಾತಾಡೋದಿಲ್ಲ ನಾನು ಊರೂರಿಗೆ ಬಂದಿದ್ದೀನಿ ಹಳ್ಳಿ ಹಳ್ಳಿ ಬಂದಿದ್ದೀನಿ ನಾನು ಈಗಾಗಲೇ ಮಾಡಿರ್ತಕ್ಕಂಥ ಕೆಲಸಗಳ ಪಟ್ಟಿ ಪ್ರತಿ ಪಂಚಾಯಿತಿಗೆ ಕೊಟ್ಟಿದ್ದೀವಿ ಮತ್ತು ಪಂಚಾಯಿತಿ ಏರಿಯಾದಲ್ಲಿರತಕ್ಕಂಥ ಪ್ರತಿಯೊಂದು ಕುಟುಂಬಕ್ಕೂ ತಲುಪಿಸಿದ್ದೀವಿ ನಾವು ಅಭಿವೃದ್ಧಿಯನ್ನು ಮಾಡಿ ಮುಂದೆ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಓಟ್ ಕೇಳಲಿಕ್ಕೆ ಹೊರಟಿದ್ದೀವಿ ಸಾಧನೆ ಆಧಾರದ ಮೇಲೆ ಓಟ್ ಕೇಳಲಿಕ್ಕೆ ಹೊರಟಿದ್ದೀವಿ ಬಂಧುಗಳೇ ಒಂದು ಅವಧಿಯಲ್ಲಿ ಮೊದಲನೇ ವರ್ಷ ಸಮ್ಮಿಶ್ರ ಸರ್ಕಾರ ಇತ್ತು ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯನವರು 2-3ನೇ ಅವಧಿಯಲ್ಲಿ ಇಲ್ಲಿ ಕೋವಿಡ್ ಬಂತು ಕೇವಲ 2 ವರ್ಷದಲ್ಲಿ ನನ್ನ ಕ್ಷೇತ್ರಕ್ಕೆ ಬಂದಿರತಕ್ಕಂತ ಹಣ 3254 ಕೋಟಿ ಯಾರು ಕಲ್ಪನೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ನನ್ನ 45 ವರ್ಷದ ಸುದೀರ್ಘ ರಾಜಕಾರಣ ರಾಜಕೀಯ ಜೀವನ ಮನೆ ಯಡಿಯೂರಪ್ಪ 83 ರಲ್ಲಿ ಶಿಕಾರಿಪುರದಲ್ಲಿ ಸ್ಪರ್ಧೆ ಮಾಡಿದಾಗ ನಾನು ತೀರ್ಥಹಳ್ಳಿಯಲ್ಲಿ ಸ್ಪರ್ಧೆ ಮಾಡಿದ್ದೆ ಅವರ ಆಶೀರ್ವಾದದಿಂದ ಇವತ್ತು ಬೆಳೆದಿದ್ದೇನೆ ಅವರ ಆಶೀರ್ವಾದದಿಂದ ಇವತ್ತು ಹೋಮ್ ಮಿನಿಸ್ಟರ್ ಆಗಿ ರಾಜ್ಯದ ಸೇವೆಯನ್ನು ಮಾಡುವಂತ ಅವಕಾಶ ನನಗೆ ಸಿಕ್ಕಿತ್ತು ಬಂಧುಗಳೇ ಹಾಗಾಗಿ ಅವರ ಮಾರ್ಗದರ್ಶನದಲ್ಲೇ ಹೋರಾಟಗಳನ್ನು ಮಾಡಿದ್ವಿ ಬಡವರ ಪರವಾಗಿ ದಲಿತರ ಪರವಾಗಿ ಅವರ ಕಣ್ಣೀರು ಒರೆಸುವಂತ ಕೆಲಸವನ್ನ ಈ ತಾಲೂಕಿನಲ್ಲಿ ಮಾಡಿ ಸಾವಿರ ಸಾವಿರ ಕಾರ್ಯಕರ್ತರನ್ನ ನಿರ್ಮಾಣ ಮಾಡಿದ್ವಿ ಇವತ್ತು ಪುರುಷೋತ್ತಮರನ್ನ ಬೆನಕಭಟ್ರನ್ನ ನರಸಿಂಹನಾಯ್ಕರನ್ನ ಪೂಜ್ಯ ನಾಗರಾಜರನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ಕೊಳ್ತೀನಿ ಅವರೆಲ್ಲರ ಆಶೀರ್ವಾದದಿಂದ ಈ ಹಂತಕ್ಕೆ ಬಂದಿದ್ದೇವೆ ಹಾಗಾಗಿ ಈ ಕ್ಷೇತ್ರದ ಪ್ರತಿನಿಧಿಯಾಗಿ ನ್ಯಾಯ ದೊರಕಿಸುವಂತ ಕೆಲಸ ಮಾಡಿದ್ದೀನಿ ಯಾವ ಕಪ್ಪು ಚುಕ್ಕೆ ಇಲ್ದೇನೆ ಯಾವ ಕಪ್ಪು ಚುಕ್ಕೆಯೂ ಇಲ್ದೇನೆ ಅಡಿಕೆ ಬೆಳೆಯ ಬಗ್ಗೆ ಕಸ್ತೂರಿರಂಗನ್ ವರದಿ ಬಗ್ಗೆ ಡೆಲ್ಲಿಗೆ ಬಂದಿರತಕ್ಕಂಥವ್ರು ಯಡಿಯೂರಪ್ಪ ಅವ್ರ ನೇತೃತ್ವದಲ್ಲಿ ಹೋಗಿದ್ವಿ ಮಲ್ನಾಡಿನ ಸಮಸ್ಯೆಗಳನ್ನ ಚರ್ಚೆ ಮಾಡಲಿಕ್ಕಾಗಿ ಬಂಧುಗಳು ಹೀಗೆ ನಾವು ಆ ವೇದಿಕೆಯಲ್ಲಿದ್ದರೆ ಮಲ್ನಾಡಿನ ಸಮಸ್ಯೆಗಳನ್ನು ಇತಿಶ್ರೀ ಮಾಡ್ತೀವಿ ಇವತ್ತು ಶರಾವತಿ ಮುಳುಗಡೆ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಿ ಸಾರ್ವಜನಿಕರು ನನಗೆ ಆಶೀರ್ವಾದ ಮಾಡಿ ಬರುವ 5 ವರ್ಷ ಮತ್ತೊಮ್ಮೆ ಅಭಿವೃದ್ಧಿಯನ್ನು ತರ್ತೀವಿ ನಿಮ್ಮ ಸೇವಕರಾಗಿ 5 ವರ್ಷಗಳ ಕಾಲ ಈ ರಾಜ್ಯದ ಒಬ್ಬ ಪ್ರತಿನಿಧಿಯಾಗಿ ಈ ರಾಜ್ಯದ ಸೇವೆಯನ್ನು ಕ್ಷೇತ್ರದ ಸೇವೆಯನ್ನು ನಾನು ಮಾಡ್ತೀನಿ ಇನ್ನಷ್ಟು ಅಭಿವೃದ್ಧಿ ಮಾಡಲಿಕ್ಕಾಗಿ
इन अभिवृद्धि नन के मतव को तमेलरली प्रार्थने ना दिन बेगे मध्यान गंटे वीडियो प्रतिध्वनि यूट्यूब चानल सब्सक्राइब बेल आइकॉन क्लिक माड़ी।